ಹಾಗೆ ಗಣಪತಿಯಲ್ಲಿ ವಿದ್ಯಾ ಗಣಪತಿ ಅಂತ ಒಬ್ಬ ಇದ್ದಾನೆ. ಅವನು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ ಅವನು. ಗಣಪತಿ ವಿಘ್ನೇಶ್ವರ ಗಣಪತಿ, ಹೇರಂಭ, ಮತ್ತು ಸ್ವಾತಂತ್ರ್ಯ ಗಣಪತಿ. ಅಲ್ಲಿಗೆ ಬರ್ತೀನಿ ಮುಂದೆ ನಾನು. ಗಣಪತಿಯ ಸೃಷ್ಟಿ ಹೀಗೆ ಮಣ್ಣಿನಿಂದ ಆದದ್ದು. ಪ್ರಾಣಿಗಳನ್ನು ಸೇರಿಸಿದೆ ಅಂದರೆ ಲೋಕದಲ್ಲಿ ಎಲ್ಲ ವಸ್ತುಗಳನ್ನು ಒಳಗೊಂಡಿದ್ದಾನೆ ಅಂತ ಅರ್ಥ. ಪ್ರಾಣಿಯ ಗುಣನ ಅವನಿಗಿದೆ, ಸೂಕ್ಷ್ಮತೆ ಇದೆಯಲ್ಲ. ಕಣ್ಣು ನೋಡಿ ಹೇಗಿದೆ, ಅವನು ಎರಡು ಕಣ್ಣು ಇದೆಯಲ್ಲ, ತುಂಬ ಸೂಕ್ಷ್ಮ ಅದು. ಅಷ್ಟು ದೊಡ್ಡ ಅಷ್ಟು ದೊಡ್ಡದಲ್ಲ ಅದು. ಆಮೇಲೆ ಒಳ್ಳೆ ಅಭಿರುಚಿ ಇದೆ ಅವನಿಗೆ. ಯಾಕೆಂದರೆ ಗಣೇಶನ ಹಬ್ಬದ ದಿವಸ ಮಾಡುವಷ್ಟು ತಿಂಡಿನ ಯಾವುದಲ್ಲೂ ಮಾಡೋದಿಲ್ಲ. ಕರೆಕ್ಟ್. ಯಾವುದಾದ್ರು ನೋಡಿ ಎಲ್ಲರೂ ನೋಡಿದ್ದಾರೆ ಬೇರೆ. ಇದು ಉಪವಾಸ ದೇವತೆಗಳಿದ್ದಾರೆ ಕೆಲವರು, ಅಂದರೆ ಊಟ ಮಾಡದೆ ಏನು ಮಾಡದೆ ಕೂತಿರುವಂಥ ದೇವತೆಗಳು ಇದ್ದಾರೆ ಅವರು. ಇವನು ಆಗಲ್ಲ, ಸಮೃದ್ಧಿ ಅವನ ಹೊಟ್ಟೆ ನೋಡಿ ಗೊತ್ತಾಗುತ್ತೆ. ಸಮೃದ್ಧಿ ಅದು ಬಹಳ ಮುಖ್ಯ. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ದುಡಿಬೇಕು. ಹೆಸರಿಗೆ ಪ್ರೀತಿಯು, ಹಿಗ್ಗಿನ ರೀತಿಯು ಇರಬೇಕು ರೀ ವರ್ಜನಿಗೆ. ಅಂದರೆ ಮನಸ್ಸಿನಲ್ಲಿ ಒಂದು ಪ್ರೀತಿ ಇರೋದು ಇಟ್ಕೊಂಡು ಬಿಡಬೇಕು ಅಂತ ಗಣೇಶ. ಅದಕ್ಕೆ ಭೋಜನ ಪ್ರಿಯ ಅಂತಾರೆ. ಲೋಕದ ಪ್ರೀತಿ ಇದೆ, ಲೋಕದಲ್ಲಿ ಸಿಕ್ಕೋ ರೈತ ಬೆಳೆಯೋ ವಸ್ತುಗಳೆಲ್ಲ ಅವನಿಗೆ ಬೇಕು. ಅದನ್ನು ಹದವಾಗಿ ನಮಗೆ ಇಷ್ಟಕ್ಕೆ ತಕ್ಕಂತೆ ರೂಪಿಸ್ಕೊಳ್ಳೋದಿದೆಯಲ್ಲ. ಕರುಳಿದ ತೊಡಕನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗಮೇನು ಆಧರಿಸಲೆ. ಬೇತ ಹೇಳ್ತಾರೆ ಕಾವ್ಯ ಅಂದರೆ ಅಂದರೆ ಕಸ ಇದೆ ಲೋಕದ ಭವ. ಭವ ಅಂದರೆ ಲೋಕ, ಅದರ ಕರುಳಿನ ತೊಡಕು. ಕರುಳು ತುಂಬ ಸುತ್ತಕೊಂಡಿರುತ್ತಲ್ಲ, ಕಾವ್ಯ ಏನು ಮಾಡುತ್ತೆ, ಸುತ್ತಕೊಂಡಿರೋ ಕರುಳಿನ ತೊಡಕನ್ನು ಕುಸುರಾಗಿ ಬಿಡಿಸಿಟ್ಟು ಆಮೇಲೆ ತೊಡವಾಗಿ ಅಂದರೆ ಆಭರಣವಾಗಿ ಆಧರಿಸಲೆ. ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು. ಇದು ವೇದ್ಯರು ಹೇಳುವಂಥದ್ದು. ಅದು ಗಣಪತಿ ಕಲಿಸ್ಕೊಟ್ಟಿರೋದದು. ಅಯ್ಯ ಬದುಕೋದಾರೆ ಚೆನ್ನಾಗಿ ಬದುಕಿ, ತಿನ್ನೋದಾರೆ ತಿನ್ನಿ, ತಪಸ್ಸು ಮಾಡಬೇಕಾ ಮಾಡಿ, ಗಾಢವಾಗಿ ಮಾಡಿ, ಸುಮ್ಮನೆ ನಾಟಕಕ್ಕೆ ಅವರಿಗೊಂದು ಮೆಚ್ಚಿಸೋದಕ್ಕೋಸ್ಕರ ಮಾಡಬೇಡಿ. ಗಣಪನಿಗೆ ಹೆಂಗೆ ಹೋಲಿಸ್ತೀರಾ ಆ ರೀತಿಯ ವಿದ್ಯಾರ್ಥಿಯಾಗಿ? ಗಣಪತಿ ಏನಾಗಿದೆ ಅಂದರೆ ಅವನು ವಿದ್ಯಾಭ್ಯಾಸ ಅನ್ನೋದು ಒಂದು ಇರಲೇ ಇರಲಿಲ್ಲ ಅವನಿಗೆ. ಲೋಕನೇ ಅವನಿಗೆ ಯೂನಿವರ್ಸಿಟಿ, ಜನಗಳ ಜೊತೆ ಬೆರೆದ. ಏನು ನಾವು ಗ್ರ್ಯಾಜುಯೇಟ್ಸ್ ಆಗಿ ಬಂದು ಏನು ತಿಳ್ಕೊಂಡಿದ್ದೀವಿ ನಾವು? ಒಬ್ಬ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಪ್ರೊಫೆಸರ್ ಬಂದಂತೆ ಒಂದ್ಸಲ ಒಂದು ಫೀಲ್ಡಿಗೆ ಬಂದಾಗ ಏನೋ ಹೇಳ್ತಾನೆ ಅವನು. ಹೇಳಿದ್ರೆ ಸ್ವಾಮಿ ಅವನ್ನೆಲ್ಲ ಕೇಳಿದ ಪೂರ್ತ ಅರ್ಧ ಗಂಟೆ ಅವ್ರು ಹೇಳಿದಂತೆ. ಸ್ವಾಮಿ ನೀವು ಹೇಳ್ತಾ ಇರೋದು ಹಸುಗಳ ವಿಚಾರ, ಇದು ಕುದುರೆ, ನಿಮಗೆ ಹಸುಗೂ ಕುದುರೆಗೂ ಗೊತ್ತಾಗಲ್ಲ. ಹಾಗೆ ಗಣಪತಿ ಅವನ ಹೊಟ್ಟೆ ಅಷ್ಟು ದೊಡ್ಡದಿದೆ ಅಂತಂದರೆ ಅವನು ಲೋಕದ ವಿಷಯವನ್ನು ಸಂಗ್ರಹ ಮಾಡೋದಕ್ಕೆ ಯೋಗ್ಯವಾದಂತಹ ಒಂದು ಹೊಟ್ಟೆ ಅಂತ ಅರ್ಥ. ಈಗ ಯಾರ್ದೋ ಮನೇಲಿ ಅನ್ಯಾಯ ಆಗಿರುತ್ತೆ, ಹುಡುಗಿ ಪಾಪ ಗಂಡ ಕೊಳಿಕೊತಾ ಇರ್ತಾನೆ ಅಂತಂದರೆ ಇವನಿಗೆ ಚಿಟ್ಕುಟ್ಬೇಕು, ಎದೆಗಿಲ್ಲ, ಏನೋ ಒಂಥರ ಹಿಂಸೆ ಆಗಬೇಕು. ಯಾಕಿದು ಪೊಲೀಸ್ಗೆ ಹೇಳಬೇಕು ಅಂತ ಅನಿಸ್ಬೇಕು. ಪೊಲೀಸ್ನವರು ನಿಮಗೆ ಸಹಾಯ ಮಾಡ್ತಾ ಅವ್ರಿಗೆ ಅವರಿಗೆ ಸಹಾಯ ಮಾಡ್ತಾರೆ ಅಂತಂದರೆ ಇನ್ನೂ ದೊಡ್ಡವ್ರ ಹತ್ರ ಹೋಗಬೇಕು ಅಂತ ಅನಿಸ್ಬೇಕು. ಕೊನೆಯ ಪಕ್ಷ ನಿಮಗೆ ಹೊಟ್ಟೆಯಲ್ಲಿ ತಳಬಾಳ ಶುರುವಾಗಬೇಕು ಅಂದ ಗಣಪತಿ ಸ್ಪಷ್ಟವಾಗಿ ಹೇಳಿದೆ. ತಳಬಾಳ ಅನ್ನೋದು ಈ ರೀತಿ ಬರುತ್ತೆ ಅಂತ ಹೇಳಿದೆ ಅಷ್ಟೇ. ಗಣಪತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ. ಹೌದು ಹೌದು ಹೌದು. ಇನ್ನು ನೋಡಿ ವಿದ್ಯಾ ಇಲಾಖೆ ಅವನಿಗೆ ಸರಸ್ವತಿ ಇದದು, ಅದನ್ನು ಪಾಠ ತೊಗೊಂಡಿದ್ದ ನಾನು, ಬಿಡಿಯಲ್ಲ ಬಿಟ್ಟಿಲ್ಲ. ವಿದ್ಯಾ ಗಣಪತಿ ಅಂತ ಕೂರಿಸ್ತಾರಲ್ಲ ಇವಾಗ, ಅವನು ಯಾವಾಗ ಟೀಚರ್ ಆದ? ಟೀಚರ್ ಆಗಿದ್ದು ಸ್ಕೂಲಿಗೆ ಸೇರಿ ಅಲ್ಲ, ಲೋಕಕ್ಕೆ ಸೇರಿ ಅವನು. ಹಾಗೆ ವಿಘ್ನೇಶ್ವರ ಅಂತ ಯಾಕೆ ಹೆಸರು ಬಂತು ಅವನಿಗೆ ಅಂದರೆ ವಿಘ್ನಗಳನ್ನು ಮಾಡೋದು ಅಂತಲ್ಲ, ವಿಘ್ನಗಳನ್ನು ಪರಿಹಾರ ಮಾಡೋದು ಅಂತ. ಯಾವ ಡಿಪಾರ್ಟ್ಮೆಂಟ್ಗೆ ಹೋಲಿಸ್ತೀರಾ ಅದನ್ನು? ಅದು ಪೊಲೀಸ್. ಕಷ್ಟಗಳಿದ್ದರೆ, ತೊಂದರೆ ಇದ್ದರೆ, ತಾಪತ್ರಯ ಇದ್ದರೆ, ಅಲ್ಲ ಎಲ್ಲ ಪೊಲೀಸರು ಆಗಿ ಮಾಡ್ತಾರೆ ಅಂತ ಹೇಳೋದಿಲ್ಲ. ಆದರೆ ಪೊಲೀಸ್ ಕೆಲಸ ಅದೇ ತಾನೆ. ನಾನು ಹೇಳೋದು ತಾತ್ವಿಕವಾಗಿ ನೋಡಿದ್ರೆ, ತತ್ವದೃಷ್ಟಿಯಿಂದ ನೋಡಿದ್ರೆ ಏನು ಮಾಡಬೇಕು, ಅವ್ರು ನಿಮ್ಮ ಕಷ್ಟಗಳನ್ನು ಹೋಗ್ಲಾಡಿಸ್ತಾರೆ. ಮುನ್ಸಿಪಾಲ್ಟಿದವ್ರು ಏನು ಮಾಡ್ತಾರೆ, ದೀಪ ಬೇಕು ಕತ್ತಲಲ್ಲಿ ಓಡೋದು ಕಷ್ಟ ಅಂತ ಹೇಳಿದ್ರೆ ದೀಪ ಹಾಕಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ. ಬೀದಿ ದೀಪ ಹಾಕೋದು ಭಾಳ ಮುಖ್ಯ ಅಂತ ಅವ್ರು ಹೇಳ್ತಾರೆ. ಇವನಿಗೆ ಜ್ಞಾನ ಬೇಕು ಅಂತಂದರೆ ಸ್ಕೂಲ್ ಶುರು ಮಾಡ್ತಾರೆ ಅವರು. ಗಣಪತಿ ಅಂತ ಸ್ಕೂಲನ್ನು ಮಾಡಿದ್ದಾರೆ. ವ್ಯವಹಾರಸ್ಥನಾಗಿ ಗಣಪತಿ ಇಷ್ಟು ಲೆಕ್ಕಾಚಾರದವನು ಬೇರೆ ಯಾರೂ ಇಲ್ಲ. ಹೇಗೆ ಹೇಗೆ ಅಂತಂದರೆ ಅವನು ಯಾವ್ಯಾವ ಪ್ರಮಾಣದಲ್ಲಿ ಇರಬೇಕು ಅಂತ ಒಪ್ಪೋದಿಲ್ಲ ಅವನು. ಕಣ್ಣೊಂದು ಪ್ರಮಾಣ, ಇರೋದು ಪ್ರಮಾಣ, ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಅವನೊಂಥರ ಡಿಪಾರ್ಟ್ಮೆಂಟಲ್ ಸ್ಟೋರ್. ಅವನು ಡಿಪಾರ್ಟ್ಮೆಂಟ್ ಸ್ಟೋರ್ಸೇ ಅವನು. ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂದರೆ ಎಲ್ಲ ವಸ್ತುಗಳು ಅವನಲ್ಲಿದೆ.
ಯಾವುದು ಇಲ್ಲ ಅನ್ನೋಕ್ಕಾಗಲ್ಲ. ಹಾಗೆ ಹಾಗೆ ಈಗ ರೈತರು ಅವನು ಯಾಕೆ ಪೂಜೆ ಮಾಡ್ತಾರೆ ಗಣಪತಿನ, ಯಾಕೆ ಅಂತಂದರೆ ನನಗೆ ಒಳ್ಳೆ ಮಳೆ ಕೊಡಪ್ಪ, ಒಳ್ಳೆ ಬೆಳೆ ಕೊಡಪ್ಪ. ಲೋಕ ಬೇಡ್ಕೊಳ್ಳೋದು ಹೇಗೆ ರೀ, ಮಳೆನೇ ಬೇಂದ್ರೆಯವರು ಹೇಳ್ತಾರೆ, ಮಳೆ ಮನುಷ್ಯ ಇದಲ್ಲ ಅವನು ಇಳಿ, ಇಳಿ ಅಂದರೆ ಭೂಮಿ ಅಂತ, ಈ ಭೂಮಿ ಇಳಿ ಮಳೆ ಬೇಕಂತದ, ಹಾಗೆ ಮಳೆ ಇಳಿಬೇಕಂತದ. ಪರಸ್ಪರ ಇದು ಸಮಾಜದಲ್ಲಿ ದೇವ್ರನ್ನ ಅಂತಂದರೆ ದೇವ್ರ ಮಾತ್ರ ಅಲ್ಲೇ ಇರುತ್ತೆ. ನಮ್ಗೆ ಗಣಪತಿಗೆ ಬೇರೆ ದೇವರಲ್ಲಿ ಏನು ಅರ್ಪಿಸೋದು ಕೂಡ ಅಲ್ಲೇ ಇರುತ್ತೆ. ನಾವೇ ತಿನ್ನಬೇಕು ಅವ್ರ ಸಲ ದೇವ್ರಿಗೆ ಅರ್ಪಿಸೋದು ಅಲ್ವಲ್ಲ, ಅದು ತೋರಿಸಿ ತಿನ್ನೋದಷ್ಟೇ. ಗಣಪತಿ ಆಗಲ್ಲ, ಅವನು ಅವನು ಎಂಜಾಯ್ ಮಾಡ್ತಾನೆ, ತಿಂತಾನಬೇಕು ಜೊತೆಗೆ ತಿಂತಾನೆ. ಅಗ್ರಿಕಲ್ಚರಲಿಸ್ಟ್ ಹೌದು, ಏನಂದರೆ ಕೃಷಿ ಪ್ರಧಾನವಾದಂತಹ ಒಂದು ವ್ಯಕ್ತಿ ಅವನು. ಕೃಷಿ ಅಂದರೆ ಅಂತರಂಗದ ಕೃಷಿನೂ ಹೌದು, ಸಾಧನೆನೂ ಹೌದು, ಲೋಕಕ್ಕೆ ಉಪಕಾರ ಮಾಡೋದು ಆಗಬೇಕು, ವಿದ್ಯೆ ಕಲಿಸೋದು ಆಗಬೇಕು. ಹಾಗೆಯೇ ಧ್ಯಾನ ಗಣಪತಿ ಇದ್ದೀರಿ, ಅವನು ಅಷ್ಟು ಕಾನ್ಸಂಟ್ರೇಷನ್ ಗಣಪತಿಗಿರುವಷ್ಟು ಯಾರಿಗೂ ಇಲ್ಲ. ಉದಾಹರಣೆಗೆ ನಮ್ಮ ಪುರಾಣಗಳಲ್ಲಿ ಹೇಳ್ತೆ, ವ್ಯಾಸರ ಮಹಾಭಾರತವನ್ನು ಅಷ್ಟು ದೊಡ್ಡ ಭಾರತ ಅಲ್ಲಪ್ಪ, 100,000 to 10,000 ಶ್ಲೋಕ ಅದರಲ್ಲಿ ಇರೋದು, ಹೇಗೆ ಯಾರಿಗೆ ಬರೆಯೋಕ್ಕಾಗುತ್ತೆ? ಗಣಪತಿ ಬರೀತೀನಿ ಅಂತ ಬಂದ ಬಂದರೆ ವ್ಯಾಸರು ಒಂದು ಕಂಡೀಷನ್ ಆಗ್ತಾರೆ ಅಲ್ಲ, ಇವೆಲ್ಲ ಪುರಾಣಗಳಲ್ಲಿ ಬರುವಂಥ ಕಥೆ ಇದು. ವ್ಯಾಸರು ಕಂಡೀಷನ್ ಆಗ್ತಾರೆ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಂಡು ನೀನು ಬರೀಬೇಕು ಅಂತ. ಅವ್ನು ಬರ್ತಾರೆ ಸರ್ ಸರ್ ಅಂತ ಬರ್ಕೊಂಡು ಹೋದ ಅವನು, ನೀವೇನು ಬರೆದ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ. ಯಾರೋ ಕೇಳಿದ್ರೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂದರೆ ಅವನೊಬ್ಬ ಬರೆಯೋಕ್ಕೆ ಬರುತ್ತೆ ಅನ್ನಂತೆ. ಏನಪ್ಪ ಇದು ಓದೋಕ್ಕೆ ಬರೋಕ್ಕೆ ಬರುತ್ತೆ ಬರ್ತದೆ ಬರೆಯೋಕ್ಕೆ ಬರುತ್ತೆ ಅಂದರೆ ವೇ ಇದ್ರು ಬರೆದು ಏನಪ್ಪ ಇದು ನನಗೇನು ಗೊತ್ತು, ಓದೋಕ್ಕೆ ಬರಲ್ವಲ್ಲ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.